ಕಿಚನ ಅಭಿಮಾನಿಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ಪ್ರತಿಭಾ ಇವತ್ತು ನಾನು ನಿಮಗೆ ರಾಗಿ ಬೆಲ್ಲ ಹಾಕಿ ಲಡ್ಡು ಮಾಡ್ತಾರಲ್ಲ ಆ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಬೆಲ್ಲ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರ್ತದೆ ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು ರೆಸಿಪಿಯನ್ನು ಮೊದಲಿಂದ ಕೊನೆ ತನಕ ನೋಡಿ ಆವಾಗ ನಿಮಗೆ ಹೇಗೆ ಹಾಕಬೇಕು ಅಂತ ಸರಿಯಾಗಿ ಹೇಗೆ ಮಾಡಬೇಕು ಅಂತ ಸರಿಯಾಗಿ ಗೊತ್ತಾಗುತ್ತೆ ಈಗ ಏನೇನು ಬೇಕಂತ ನೋಡೋಣ ರಾಗಿ ಹಿಟ್ಟು ಒಂದು ಕಪ್ಪು ಒಂದು ಚಿಟಕಿ ಉಪ್ಪು ಹಾಗೆ ಬೆಲ್ಲ ತ್ರೀ ಫೋರ್ತ್ ಕಪ್ ಮುಕ್ಕಾಲು ಕಪ್ಪು ಮತ್ತು ಕೊಬ್ಬರಿ ತುರಿದಿರೋದು ಒಂದು ಕಪ್ ಅದರದ್ದು ಕಪ್ಪು ಭಾಗ ಎಲ್ಲ ತೆಗೆದಿದ್ದೀನಿ ಹಾಗೆ ದ್ರಾಕ್ಷಿ ಎರಡು ಟೇಬಲ್ ಸ್ಪೂನು ಬಾದಾಮಿ ಸ್ಲೈಸಸ್ ತೊಗೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನು ಹಾಗೆ ಏಲಕ್ಕಿ ಪುಡಿ ಲವಂಗ ಮತ್ತು ಗೋಡಂಬಿ ಎರಡು ಟೇಬಲ್ ಸ್ಪೂನು ತುಂಡು ತೊಗೊಂಡಿದ್ದೀನಿ ಈಗ ಕಡಲೆಕಾಯಿ ಬೀಜ ಹಾಗೆ ಅರ್ಧ ಅರ್ಧ ಕಪ್ ಬೇಕಾಗುತ್ತೆ ಮತ್ತು ತುಪ್ಪ ಮೂರು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಮಿಕ್ಸ್ ಒಂದು ಥರ್ಡ್ ಕಪ್ ತೊಗೊಂಡಿದ್ದೀನಿ ಇಷ್ಟೆಲ್ಲ ಬೇಕು ಇಂಗ್ರೀಡಿಯೆಂಟ್ಸು ಈಗ ನೋಡಿ ಹೇಗೆ ಮಾಡೋದಂತ ನೋಡೋಣ ಅರ್ಧ ಕಪ್ಪು ಕಡಲೆಕಾಯಿ ಬೀಜನ ಒಂದು ಪ್ಯಾನ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ ಇದು ಹೇಗೆ ಮಾಡಬೇಕು ಅಂತ ಅದರದ್ದು ಎ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಬೇಕು ಇದರಲ್ಲಿ ಹೈ ಹೆಲ್ದಿ ಪ್ರೋಟೀನ್ ಇದೆ ಮತ್ತು ಫೈಬರ್ನ ಬೂಸ್ಟ್ ಮಾಡುತ್ತೆ ಇದು ಹಾಗಿದೆ ಫೈಬರ್ ಬೂಸ್ಟ್ ಇದು ಹಾಗೆ ಇದನ್ನು ಇದು ಸ್ಕಿನ್ನು ಮತ್ತು ಕೂದಲನ್ನು ಒಳ್ಳೆಯದಾಗಿರೋ ಹಾಗೆ ಮಾಡುತ್ತೆ ಮ ಉಗುರು ಪಳಪಳ ಹೊಳಿಯೋ ಹಾಗೆ ಮಾಡುತ್ತೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಹಾಗೆ ಉ ತೊಳೆದಿರೋದು ಬಿಳಿ ಎಣ್ಣು ಮತ್ತು ಎಣ್ಣು ಮಿಕ್ಸನ್ನ ಒಂದು ಥರ್ಡ್ ಕಪ್ ತೊಗೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಚಟಪಟ ಆಗೋ ತನಕ ಹುರ್ಕೊಳ್ಳಿ ಇದು ತುಂಬ ಇದರಲ್ಲಿ ತುಂಬ ಆಕ್ಸಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಫ್ರೆಂಡ್ಸ್ ಇದು ಬೋನ್ ಫ್ರೆಂಡ್ಲಿ ಈಗ ಬಾದಾಮಿ ಸ್ಲೈಸಸ್ ಹಾಕ್ಕೊಳ್ಳಿ ಹಾಗೆ ಗೋಡಂಬಿನು ಎರಡನೂ ಒಟ್ಟಿಗೆ ಹುರಿರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಲ್ಮಂಡ್ಸ್ ಇದೆಯಲ್ಲ ಬಾದಾಮಿ ಅದು ಬೋನು ಮತ್ತು ನಮ್ಮ ಹಲ್ಲುಗಳನ್ನು ಚೆನ್ನಾಗಿ ನೋಡೋ ಇರೋ ಹಾಗೆ ಮಾಡುತ್ತೆ ಇದರಲ್ಲಿರೋದು ಹೆಲ್ದಿ ಫ್ಯಾಟು ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಈಗ ಅದು ಹುರಿದಾಯಿತು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ನೋಡಿ ಹುರಿದಿರೋ ಬಿಳಿ ಎಳ್ಳು ಕಪ್ಪೆಳ್ಳು ತೋರಿಸ್ತಾ ಇದ್ದೀನಿ ಹಾಗೆ ಈಗ ಒಂದು ಟೀ ಸ್ಪೂನು ತುಪ್ಪ ಹಾಕ್ಕೊಳ್ಳಿ ಒಂದು ದಪ್ಪ ತಳದ ಪಾತ್ರೆಗೆ ಪ್ಯಾನ್ಗೆ ಅದು ಕರಗಲಿ ಕರಗಿದ ಮೇಲೆ ಒಂದು ಕಪ್ಪು ರಾಗಿ ಹಿಟ್ಟು ಹಾಕ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಏಳರಿಂದ ಎಂಟು ಹತ್ತು ನಿಮಿಷ ತನಕ ಹುರಿಬೇಕು ಇದನ್ನ ಇದರಲ್ಲಿ ತುಂಬ ಕ್ಯಾಲ್ಸಿಯಂ ಇದೆ ಇದು ಬೋನ್ ಫ್ರೆಂಡ್ಲಿ ಇದು ಅದರಿಂದ ಇದನ್ನು ಮಕ್ಕಳಿಗೆಲ್ಲ ಕೊಡೋದು ತುಂಬ ಒಳ್ಳೆಯದು ಐದು ನಿಮಿಷದಂತ ಮೇಲೆ ಹೇಗಾಗಿದೆ ನೋಡಿ ಹಿಟ್ಟು ಒಂಥರ ಒದ್ದೆ ಒದ್ದೆ ಆಗಿದೆ ಅಲ್ವಾ ಅದನ್ನು ಇವಾಗ ಸ್ಪೂನಿನ ಹಿಂದಿನ ಸಹ ಹಿಂದಿನ ಸಹಾಯದಿಂದ ಗಂಟುಗಳನ್ನೆಲ್ಲ ಒಡ್ಕೋಬೇಕು ಈಗ ನೋಡಿ ಏಳು ಎಂಟು ನಿಮಿಷ ಆಯಿತು ಹುರಿದ್ಬಿಟ್ಟು ಈಗ ನೋಡಿ ಚೆನ್ನಾಗಿ ಪರಿಮಳಯುಕ್ತ ಆಗಿದೆ ಇದರಲ್ಲಿ ತುಂಬ ಪ್ರೋಟೀನ್ ಇದೆ ಫ್ರೆಂಡ್ಸ್ ಇದಕ್ಕೆ ಒಂಡರ್ ಗ್ರೈನ್ ಅಂತ ಕರೀತಾರೆ ರಾಗಿಗೆ ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಈಗ ನೋಡಿ ಅದೇ ಪ್ಲೇ ಪ್ಯಾನಿಗೆ ಕೊಬ್ಬರಿ ಹಾಕ್ಕೊಳ್ಳಿ ಒಂದು ಕಪ್ಪು ಮತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಕ್ರಿಸ್ಪಿ ಆಗೋ ತನಕ ಹೊರಿಬೇಕು ಇದು ಈ ಕೊಬ್ಬರಿ ಏನಂದರೆ ಬ್ರೈನು ಮತ್ತು ಹಾರ್ಟ್ ಫ್ರೆಂಡ್ಲಿ ಇದನ್ನು ಪರಿಮಳಯುಕ್ತ ಆಗಬೇಕು ಮತ್ತೆ ಕೈಯಿಂದ ಹೇಗೆ ಬಿಡಿದ್ರೆ ಪುಡಿ ಆಗಬೇಕು ಕಲರ್ ತುಂಬ ಚೇಂಜ್ ಆಗಬೇಕಂತಿಲ್ಲ ಹಾಗೆ ಇದು ಸ್ಕಿನ್ನ ಮಾಯ್ಸ್ಟ್ ಆಗಿ ಮಾಯ ಸ್ಕಿನ್ನ ಮಾಯಿಶ್ಚರೈಸ್ ಮಾಡುತ್ತೆ ಈಗ ಹುರಿದಂಥ ಕಡಲೆಕಾಯಿ ಬೀಜ ಬಾದಾಮಿ ಮತ್ತೆ ಗೋಡಂಬಿನ ಹಾಕೊಳ್ಳಿ ಬ್ಲೆಂಡರ್ ಬೌಲ್ಗೆ ಹಾಗೆ ಕೊಬ್ಬರಿನೂ ಅದ್ರ ಜೊತೆಗೆ ಹಾಕ್ಕೊಳ್ಳಿ ಅಂದರೆ ಪಲ್ಸ್ ಮೂಡಿರತ್ತಲ್ಲ ಉಲ್ಟಾ ತಿರುಗಿಸೋದು ಆ ಮೋಡಿನಲ್ಲಿ ಒಂದ್ಸರ್ತಿ ಪುಡಿ ಮಾಡ್ಕೊಳ್ಳಿ ಈಗ ಅದಕ್ಕೆ ಮುಕ್ಕಾಲು ಕಪ್ಪು ಬೆಲ್ಲ ಹಾಕಿ ತುರಿದಿರೋದು ಮತ್ತು ಎರಡು ಟೇಬಲ್ ಸ್ಪೂನು ದ್ರಾಕ್ಷಿ ಹಾಕ್ಕೊಳ್ಳಿ ಅದೇ ಬೌಲಿಗೆ ಮತ್ತು ಒಂಚೂರು ಉಪ್ಪು ಒಂದು ಚುಟ್ಕಿ ಹಾಗೆ ಅದನ್ನು ಕೂಡ ಎರಡೇ ಎರಡು ಲವಂಗ ಹಾಕ್ಬಿಟ್ಟು ಪಲ್ಸ್ ಮಾಡಲ್ಲೇ ಪಲ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಪೌಡ್ರ್ ಹೇಗಾಗಿದೆ ಅಂತ ನೋಡಿ ಪರ್ಫೆಕ್ಟಾಗಿ ಆಗಿದೆ ಈಗ ಮಿಕ್ಸ್ ಕೆಳಗಡೆಯಿಂದ ಅಕಸ್ಮಾತ್ ಏನಾದರೂ ಸಿಕ್ಕಾಕೊಂಡಿರಿದ್ರೆ ಬ್ಲ ಬ್ಲಾಕ್ ಮಾಡತ್ತಲ್ವ ಮಾಡೋಕ್ಕಾಗಲ್ಲ ಅದನ್ನು ಸರಿಯಾಗಿ ಒಂದು ಸರ್ತಿ ಚಮಚದಿಂದ ಶೇ ಶೇಕ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಅರ್ಧ ಹಾಕ್ಕೊಳ್ಳಿ ನಾವು ಹುರಿದಿರೋ ಬಿಳಿ ಎಳ್ಳು ಇದೆಯಲ್ಲ ಅದು ಅರ್ಧ ಪಾಲ್ ಹಾಕೊಳ್ಳಿ ಹಾಗೆ ಒಂದು ಕಪ್ಪು ನಾವು ಹುರಿದಿರುವಂತಹ ರಾಗಿ ಹಿಟ್ಟು ಹಾಕ್ಕೊಳ್ಳಿ ಮತ್ತೇನು ಪಲ್ಸ್ ಮೂಡಲೇ ಪಲ್ಸ್ ಮಾಡಿ ಎರಡು ಮೂರು ಸತಿ ಪಲ್ಸ್ ಮೋಡಲ್ ಪಲ್ಸ್ ಮಾಡಿದ್ರೆ ಎಲ್ಲೇ ಮೇಲೆ ಕೆಳಗೆ ಆಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬರುತ್ತೆ ಈಗ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಎರಡು ಬ್ಯಾಚಲ್ಲಿ ನಾನು ಪೌಡ್ರ್ ಮಾಡಿದ್ದೀನಿ ಈಗ ನೀವು ಅದಕ್ಕೆ ಅದಕ್ಕೆ ಬೇಕಾದರೆ ನೀವು ದೊಡ್ಡ ಬೌಲ್ ಕೂಡ ತೊಗೊಳ್ಬೋದು ನಾನು ಪ್ಲೇಟ್ ಕನ್ವಿನಿಯೆಂಟ್ ಆಗುತ್ತೆ ಅಂತ ಪ್ಲೇಟ್ ತೊಗೊಂಡಿದ್ದೀನಿ ಈಗ ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಮತ್ತು ನಾವು ಉಳಿಸಿದ್ದೀವಲ್ಲ ಅರ್ಧ ಎಳ್ಳು ಹುರಿದಿರೋದು ಅದನ್ನು ಹಾಕ್ಕೊಳ್ಳಿ ಒಂದು ಸತಿ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಎಳ್ಳು ಮತ್ತು ಏಲಕ್ಕಿ ಪುಡಿ ಮತ್ತು ಎಲ್ಲ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗಿ ಅದು ಎಲ್ಲ ಸೈಡಲ್ಲಿರೋದು ಎಲ್ಲ ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಬಿಸಿ ಕಾಯಿಸಿರೋದು ಮೂರು ಟೀ ಸ್ಪೂನ್ ತುಪ್ಪ ಹಾಕಿ ಸಾಕು ಅಂದರೆ ಕೆಲವರು ಹಾಲು ಹಾಕ್ಬಿಟ್ಟು ಕಟ್ತಾರೆ ಬಟ್ ಹಾಲು ಹಾಕಿ ಕಟ್ಟಿದರೆ ಅದರದ್ದು ಶೆಲ್ಫ್ ಲೈಫ್ ಕಮ್ಮಿ ಆಗುತ್ತೆ ಬಾಳಿಕೆ ಬರೋದಿಲ್ಲ ಇದು ನಿಮಗೆ ಹದಿನೈದು ದಿವಸ ಅಲ್ಲ ಒಂದು ತಿಂಗಳು ಇಟ್ಬಿಟ್ಟು ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಇದೇ ಲಡ್ಡು ಮಿಕ್ಸ್ ಈಗ ನಿಮ್ಗೆ ಎಷ್ಟು ದೊಡ್ಡ ಲಡ್ಡು ಕಟ್ಟಬೇಕಂತ ಅನ್ಸುತ್ತೋ ಹಾಗೆ ಪ್ರೆಸ್ ಮಾಡಿ ಮಾಡಿ ಕಟ್ಟಿ ಯಾಕೆಂದ್ರೆ ನಾವು ನೀರು ಹಾಕಲ್ಲ ಜಾಸ್ತಿ ತುಪ್ಪನೂ ಹಾಕಿಲ್ಲ ಅಲ್ವಾ ಫಸ್ಟ್ ಹಾಕಿರೋದು ಒಂದು ಸ್ಪೂನ್ ತುಪ್ಪ ಈಗ ಹಾಕಿರೋದು ಮೂರು ಸ್ಪೂನ್ ತುಪ್ಪ ಅಷ್ಟೇ ಅಷ್ಟು ಲಡ್ಡುಗೆ ಆಗೋದು ಹದಿನೈದೇ ಹದಿನೈದು ಲಡ್ಡು ಫ್ರೆಂಡ್ಸ್ ಎಷ್ಟು ಹೆಲ್ದಿ ಲಡ್ಡು ಅಲ್ವಾ ಇದ್ರದ್ದು ಶೆಲ್ಫ್ ಲೈಫ್ ಒಂದು ತಿಂಗಳು ಹಂಡ್ರೆಡ್ ಪರ್ಸೆಂಟ್ ಒಂದು ತಿಂಗಳು ನೋಡಿ ಹೇಗಾಗಿದೆ ಅಂತ ಲಡ್ಡು ತೋರಿಸ್ತಾ ಇದ್ದೀನಿ ಹಾಲಿ ಹದಿನೈದು ಲಡ್ಡು ಇದರಲ್ಲಿ ಅಷ್ಟೇ ತುಂಬ ಸಾಫ್ಟಾಗಿ ಆಗುತ್ತೆ ಮಾತ್ರ ಗಟ್ಟಿ ಆಗೋದಿಲ್ಲ ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ದಯಮಾಡ್ಸಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು

ಇದರಲ್ಲಿ ತುಂಬ ಡಯಟ್ರಿ ಅಂದರೆ ಫೈಬರ್ ಫೈಬರ್ ಅಂದರೆ ಅಂಶ ಇರೋದ್ರಿಂದ ನಮಗೆ ಯಾವಾಗಲೂ ತಿಂದ ಮೇಲೆ ಹೊಟ್ಟೆ ಫುಲ್ಲಾಗಿರೋ ಹಾಗೆ ಮಾಡುತ್ತೆ ಮತ್ತೆ ಮತ್ತೆ ತಿನ್ನುವ ಹಾಗೆ ಮಾಡೋದಿಲ್ಲ ಇದರಲ್ಲಿ ತುಂಬ ಪ್ರೋಟೀನ್ಸ್ ಇದೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡುತ್ತೆ ಇದು ಸ್ಕಿನ್ ಫ್ರೆಂಡ್ಲಿ ಅಂದರೆ ಹೇಗೆ ಅಂತಂದರೆ ರಿಂಕಲ್ಸ್ ಬೀಳದೆ ಇರೋ ಹಾಗೆ ಮಾಡುತ್ತೆ ನೆರಿಗೆ ಬೀಳದೇ ಇರೋ ಹಾಗೆ ಮಾಡುತ್ತೆ ನಮ್ಮ ಸ್ಕಿನ್ಗೆ ಇದು ಗ್ಲುಟನ್ ಫ್ರೀ ಇದರಲ್ಲಿ ತುಂಬ ಕ್ಯಾಲ್ಶಿಯಮ್ ಇದೆ ಇದು ಬೋನ್ ಫ್ರೆಂಡ್ಲಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು ರಾಗಿ ಲಡ್ಡು ರಾಗಿ ಮುದ್ದೆ ಎಲ್ಲ ಮಾಡಿಬಿಟ್ಟು ರಾಗಿ ರೊಟ್ಟಿ ಎಲ್ಲ ಮಾಡಿ ಮತ್ತು ಇದು ಎನಿಮಿಕ್ ಆಗದೆ ಇರೋ ಹಾಗೆ ಮಾಡುತ್ತೆ ಅಂದರೆ ರಕ್ತ ನಮ್ಮ ದೇಹದಲ್ಲಿ ರಕ್ತದ ಅಂಶ ಕಡಿಮೆ ಆಗದೆ ಇರೋ ಹಾಗೆ ಮಾಡ್ತದೆ ಹಾಗೆ ಇದು ನಮಗೆ ಬಾಣಂಕಿಯರಿಗೆ ಹಾಲು ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ನಮ್ಮ ಇಮ್ಯೂನ್ ಸಿಸ್ಟಮ್ ಅಂದರೆ ನರ್ವಸ್ ಸಿಸ್ಟಮನ್ನು ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇರುವ ಹಾಗೆ ಮಾಡ್ತದೆ ಮತ್ತು ಈ ರಾಗಿ ಲಡ್ಡುಗೆ ಏನಪ್ಪ ಟಿಪ್ಸು ಅಂತಂದರೆ ನಾನು ಇದಕ್ಕೆ ಮನೆಯಲ್ಲಿರುವ ವಸ್ತುಗಳನ್ನೇ ಹಾಕಿ ಮಾಡಿದ್ದೀನಿ ಸೊ ಒಂದು ಲಡ್ಡು ಒಂದು ದಿವ್ಸಕ್ಕೆ ತಂದರೆ ತಿಂದರೆ ಇದರದ್ದು ಎಷ್ಟೋ ಪ್ರಯೋಜನ ನಾನೀಗ ಹೇಳಿದ್ನಲ್ಲ ಅದೆಲ್ಲ ಅದರಲ್ಲೆಲ್ಲ ಎಷ್ಟೋ ಪ್ರಯೋಜನಗಳು ನಿಮಗೆ ಸಿಗ್ತವೆ ಇದು ರಾಗಿ ಹಿಟ್ಟು ಮಾತ್ರ ನಿಮಗೆ ನೀವು ಏಳರಿಂದ ಎಂಟು ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು ನಾನು ಇದರಲ್ಲಿ ಇದರಲ್ಲಿ ಯೂಸ್ ಮಾಡಿರೋದು ಮೂರೇ ಮೂರು ಸ್ಪೂನ್ ತಿಪ್ಪ ಮೂರು ಸ್ಪೂನ್ ತುಪ್ಪದಿಂದ ಇಷ್ಟು ಚೆನ್ನಾಗಿರೋದು ಸಾಫ್ಟಾಗಿರೋ ಲಾಡು ಆಗುತ್ತೆ ಫ್ರೆಂಡ್ಸ್ ದೊಡ್ಡವರು ಚಿಕ್ಕವರು ಮುದುಕರು ಯಾರು ಬೇಕಾದರೂ ತಿನ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಒಂದು ತಿಂಗಳು ತನಕ ಉಳಿಯುತ್ತೆ ಕೊಬ್ಬರಿನ ಚೆನ್ನಾಗಿ ಹುರಿರಿ ಆವಾಗ ಲಡ್ಡು ಹಾಳಾಗೋದಿಲ್ಲ ಮತ್ತು ನೀರು ಹಾಕಿ ಕಟ್ಟಿದರೆ ಲಡ್ಡು ಬೇಗ ಹಾಳಾಗುತ್ತೆ ಅಥವಾ ಹಾಲು ಹಾಕಿ ಕಟ್ಟಿದರೆ ಬಾಳಿಕೆ ಬರಲ್ಲ ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಕಟ್ಟಿದ್ರಿಂದ ಬಾಳಿಕೆ ಬರುತ್ತೆ ಇಷ್ಟೆಲ್ಲ ಹೇಳಿಬಿಟ್ಟು ನನ್ನ ಇಷ್ಟೆಲ್ಲ ಹೇಳಿಬಿಟ್ಟು ನಾನು ನಂದು ಟಿಪ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರ